ಸ್ನೇಹಿತರೆ ರುಚಿ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮಾಡುತ್ತಿರುವಂಥ ಅಡುಗೆ ಒಂದು ವಿಭಿನ್ನವಾದ ಸ್ಯಾಂಡ್ವಿಚ್ ಇದರಲ್ಲಿ ನಾವು ಗಾರ್ಲಿಕ್ ಬ್ರೆಡ್ ಬಳಸ್ತೇವೆ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಬಾಣಲೆಗೆ ಮೂರು ಟೇಬಲ್ ಚಮಚ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಎರಡು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಅದನ್ನ ಹಾಕಿ ಒಂದು ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದಕ್ಕೀಗ ಒಂದು ಇಂಚಷ್ಟು ಶುಂಠಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ ಅದನ್ನ ಹಾಕಿ ಈರುಳ್ಳಿ ಮೆತ್ತಗಾಗುವವರೆಗೂ ಇದನ್ನ ಇದಕ್ಕೆ ಇದಕ್ಕೀಗ ನಾವು ಮೂರು ಮಧ್ಯಮಘಾತದ ಬೂಂಡಾ ಮೆಣಸಿನಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ತಿದೀನಿ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಬದಲು ನೀವು ದೊಣ್ಣೆ ಮೆಣಸಿನಕಾಯಿ ಸಹ ಬಳಸಬಹುದು ಇದು ಮೆತ್ತಗಾದ್ಮೇಲೆ ಇದಕ್ಕೆ ಎರಡು ಮಧ್ಯಮಘಾತದ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಚಕೊಂಡಿದ್ದೀನಿ ಇದನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ಟೊಮೆಟೊ ಮೆತ್ತಗಾಗೋವರೆಗೂ ಬಾಡಿಸ್ಕೊಬೇಕು ಇದಕ್ಕೆ ಸುಮಾರು ಐದು ನಿಮಿಷ ಆಗುತ್ತೆ ಇದಕ್ಕೀಗ ಐವತ್ತು ಗ್ರಾಮ್ ಅಷ್ಟು ಟೋಫನ್ನ ಹಾಕ್ತಿದ್ದೇನೆ ಇದನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೇನೆ ಸಾಮಾನ್ಯವಾದ ಹಾಲಿಂದ ಪನೀರ್ ಮಾಡ್ತೀವಲ್ಲ ಆ ತರನೇ ಇದು ಸೋಯಿ ಹಾಲಿಂದ ಮಾಡಿರುವಂತಹ ಪನೀರ್ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಇದಕ್ಕೀಗ ಒನ್ ಟೇಬಲ್ ಚಮಚದಷ್ಟು ಖಾರದ ಪುಡಿ ಒನ್ ಟೇಬಲ್ ಚಮಚ ಪೂರ್ತಿ ಗರಂ ಮಸಾಲ ಮೂರ್ ಟೇಬಲ್ ಚಮಚದಷ್ಟು ಟೊಮೆಟೊ ಸಾಸ್ ಹಾಕಿ ಒಂದ್ಸತಿ ಚೆನ್ನಾಗಿ ಕಲ್ಸೋಣ ಇದಕ್ಕೀಗ ಎರಡು ಟೇಬಲ್ ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಕೊಂಡಿಟ್ಟಿದ್ದೇನೆ ಇದನ್ನು ಹಾಕಿ ಸತಿ ಚೆನ್ನಾಗಿ ಕಲ್ಸಿದ್ರೆ ಸ್ಯಾಂಡ್ವಿಚ್ ಮಾಡೋಕ್ಕೆ ಪಲ್ಯ ತಯಾರಾಗುತ್ತೆ ಇದನ್ನ ಹಾಳಾಗದೇ ಇರೋ ಥರ ಚೆನ್ನಾಗಿ ಬಿಸಿ ಮಾಡಿಡಿ ಈಗ ಸ್ಯಾಂಡ್ವಿಚ್ ಮಾಡಲು ಒಂದು ತವಾ ಮೇಲೆ ತುಪ್ಪವನ್ನು ಹರಡ್ತಾ ಇದ್ದೀನಿ ಬ್ರೆಡ್ನ ಹುರಿಯಲು ಬೆಣ್ಣೆ ಅಥವಾ ಎಣ್ಣೆ ಸಹ ಬಳಸ್ಬೋದು ತವಾ ಸ್ವಲ್ಪ ಬಿಸಿ ಆದಮೇಲೆ ಅದರ ಮೇಲೆ ಬ್ರೆಡ್ ಉಂಡುಗಳನ್ನ ಇಡೋಣ ಈ ಕಡೆ ಚೆನ್ನಾಗಿ ಬಣ್ಣ ಬರೋವರೆಗೂ ಹುರಿಯೋಣ ಬ್ರೆಡ್ನ ಬದಿಗಳನ್ನು ಕತ್ತರಿಸೋದು ಅಥವಾ ಬಿಡುವುದು ನಿಮ್ಮ ಇಷ್ಟ ಈಗ ಈ ಕಡೆ ತುಪ್ಪನ ಸವರ್ತಿದ್ದೀನಿ ಈಗ ಇದನ್ನ ತಿರುಗಿಸಿ ಹುರ್ಕೊಳ್ಳೋಣ ಮೂವತ್ತು ಸೆಕೆಂಡ್ ಆದಮೇಲೆ ಮತ್ತೆ ತಿರುಗಿಸಿದ್ರೆ ನೋಡಿ ನಮ್ಮ ಬ್ರೆಡ್ ಚೆನ್ನಾಗಿ ಹುರಿದಿದೆ ಈಗ ಈ ಕಡೆ ಮೂವತ್ತು ಸೆಕೆಂಡ್ ಇಟ್ಟು ಇನ್ನೊಂದು ಬದಿನೂ ಸಹ ಚೆನ್ನಾಗಿ ಹುರಿಯಲು ಬಿಡೋಣ ಸ್ಯಾಂಡ್ವಿಚ್ ಮಾಡಲು ಈಗ ಹುರಿದಿಟ್ಟಿರುವಂತಹ ಒಂದು ಬ್ರೆಡ್ ಇಟ್ಟು ನಾ ಮಾಡಿಟ್ಟಿರುವಂಥ ಪಲ್ಯನ ಪೂರ್ತಿ ಬ್ರೆಡ್ ಮೇಲೆ ಹರಡೋಣ ಪೂರ್ತಿ ಹರಡಾದ್ಮೇಲೆ ಇದ್ರ ಮೇಲೆ ಇನ್ನೊಂದು ಹುರಿದಿಟ್ಟಿರುವಂತಹ ಬ್ರೆಡ್ ಇಟ್ಟು ಇದನ್ನ ಮಧ್ಯದಲ್ಲಿ ಈ ತರ ಕತ್ತರಿಸೋಣ ನಮ್ಮ ರುಚಿ ರುಚಿಯಾದ ಸ್ಯಾಂಡ್ವಿಚ್ ತಿನ್ನಲು ಸಿದ್ಧವಾಗಿದೆ ಆದರೆ ನಾನು ಗಾರ್ಲಿಕ್ ಬ್ರೆಡ್ ಸ್ಯಾಂಡ್ವಿಚ್ ಅಂತ ಹೇಳಿದ್ದೆ ಅಲ್ವಾ ಹೌದು ಈಗ ಅದಕ್ಕೆ ಗಾರ್ಲಿಕ್ ಬ್ರೆಡ್ ಮಾಡ್ಕೊಳ್ಳೋಣ ಗಾರ್ಲಿಕ್ ಬ್ರೆಡ್ ಮಾಡಲು ನೂರು ಗ್ರಾಂ ಮೆತ್ತನೆಯ ಬೆಣ್ಣೆ ತಗೊಂಡಿದ್ದೇನೆ ಮೆತ್ತಗಿರೋದ್ರಿಂದ ಇದನ್ನ ಕಲ್ಸಕ್ಕೆ ಹಾಗೂ ಬ್ರೆಡ್ ಮೇಲೆ ಹಾಡಕ್ಕೆ ಸುಲಭವಾಗುತ್ತದೆ ಹನ್ನೆರಡು ಬೆಳ್ಳುಳ್ಳಿ ಬೀಜಗಳ ಸಿಪ್ಪೆ ತೆಗೆದು ಅದನ್ನ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡಿಟ್ಟಿದ್ದೇನೆ ಅದನ್ನ ಇದಕ್ಕೆ ಹಾಕೋಣ ಇದಕ್ಕೀಗ ಒನ್ ಟೇಬಲ್ ಚಮಚ ಚಿಲಿ ಫ್ಲೇಕ್ಸ್ ಒನ್ ಟೇಬಲ್ ಚಮಚ ಮಿಕ್ಸ್ಡ್ ಹರ್ಬ್ಸ್ ಅಂತ ಸಿಗುತ್ತೆ ಅದನ್ನ ಹಾಕಿ ಚಿಟಿಕೆ ಉಪ್ಪು ಹಾಕೋತಿದ್ದೇನೆ ಉಪ್ಪಿರುವಂತಹ ಬೆಣ್ಣೆ ಅಂದ್ರೆ ಸಾಲ್ಟೆಡ್ ಬಟರ್ ಉಪಯೋಗಿಸಿದ್ರೆ ಅದಕ್ಕೆ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೀಗ ಕಾಲ್ಟಿ ಚಮಚ ಕರಿಮೆಣಸಿನ ಪುಡಿ ಹಾಕಿ ಇದನ್ನ ಚೆನ್ನಾಗಿ ಕಲ್ಸೋಣ ಇದನ್ನ ಕಲ್ಸಾದ ತಕ್ಷಣ ನಮ್ ಗಾರ್ಲಿಕ್ ಬ್ರೆಡ್ ಮೇಲೆ ಹರಡೋ ಮಿಶ್ರಣ ತಯಾರಾಗುತ್ತೆ ಇದು ಮಕ್ಕಳಿಗೆಲ್ಲ ತುಂಬ ತುಂಬ ಇಷ್ಟ ಆಗುತ್ತೆ ಇದನ್ನು ಖಂಡಿತವಾಗಿಯೂ ಮಾಡಿ ನೋಡಿ ಗಾರ್ಲಿಕ್ ಬ್ರೆಡ್ ಮಾಡುವಂತಹ ಇದು ಅತ್ಯಂತ ಸುಲಭವಾದ ವಿಧಾನ ಈಗ ಮತ್ತೆ ಒಂದು ಬ್ರೆಡ್ನ ತೊಗೊಂಡಿದ್ದೀನಿ ಇದ್ರ ಮೇಲೆ ಒನ್ ಟೇಬಲ್ ಚಮಚದಷ್ಟು ಮಾಡಿಟ್ಟಿರುವಂಥ ಮಿಶ್ರಣ ಹರಡಣ ಬ್ರೆಡ್ನ ಒಂದು ಬದಿಗೆ ಮಾತ್ರ ಇದನ್ನು ಹಾಕಿದ್ರೆ ಸಾಕು ಇನ್ನೊಂದು ಬದಿಗೆ ತುಪ್ಪ ಎಣ್ಣೆ ಇದು ಏನೂ ಹಾಕ್ಬೇಕಂತಿಲ್ಲ ಇಲ್ಲಾಂದರೆ ತುಂಬ ಬೆಣ್ಣೆ ಬೆಣ್ಣೆ ಅಥವಾ ಎಣ್ಣೆ ಥರ ಅನಿಸೋ ಸಾಧ್ಯತೆ ಇರುತ್ತೆ ಇದನ್ನ ಬೆಳ್ಳುಳ್ಳಿ ವಾಸನೆ ಹೋಗಬೇಕಲ್ಲ ಅದಕ್ಕೆ ಚೆನ್ನಾಗಿ ಹುರಿಬೇಕು ನೋಡಿ ಇದೆಷ್ಟು ಚೆನ್ನಾಗಿ ಹುರಿತಿದಲ್ಲ ಈಗ ಇದನ್ನ ತಿರ್ಗ್ಸೋಣ ತಿರ್ಗ್ಸಿ ಈ ಕಡೆನೂ ಹುರ್ಕೊಂಡ್ರೆ ನಮ್ಮ ರುಚಿ ರುಚಿಯಾದಂತಹ ಗಾರ್ಲಿಕ್ ಬ್ರೆಡ್ ತಯಾರಾಗುತ್ತೆ ಈಗ ಗಾರ್ಲಿಕ್ ಬ್ರೆಡ್ ಸ್ಯಾಂಡ್ವಿಚ್ ಅಂತ ಏನಿರಬಹುದು ಹೌದು ನೀವು ಊಹೆ ಮಾಡಿದಂಗೆ ಗಾರ್ಲಿಕ್ ಬ್ರೆಡ್ನ ಒಂದು ತುಂಡನ್ನ ಕೆಳಗಡೆ ಇಟ್ಟು ಅದರ ಮೇಲೆ ಮೊದಲು ಮಾಡಿದಂತಹ ಮಿಶ್ರಣವನ್ನು ಹರಡಿ ಅದರ ಮೇಲೆ ಇನ್ನೊಂದು ಮಾಡಿಟ್ಟಿರುವಂತಹ ಗಾರ್ಲಿಕ್ ಬ್ರೆಡ್ನ ಇಡೋಣ ಇದನ್ನ ಮಧ್ಯದಿಂದ ಕತ್ತರಿಸಿದ್ರೆ ಗಾರ್ಲಿಕ್ ಬ್ರೆಡ್ ಸ್ಯಾಂಡ್ವಿಚ್ ತಯಾರಾಗುತ್ತೆ ಇದರ ಒಳಗಿರುವ ಮಿಶ್ರಣದ ರುಚಿ ಹಾಗೂ ಇದರ ಮೇಲೆ ಬಳಸಿರುವ ಬೆಳ್ಳುಳ್ಳಿ ಪೇಸ್ಟ್ ಇಂದ ಹುರಿದಿರುವಂತಹ ಬ್ರೆಡ್ ನ ರುಚಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ಮೊದಲು ತೋರಿಸಿದಂತಹ ಸ್ಯಾಂಡ್ವಿಚ್ ಅಥವಾ ಗಾರ್ಲಿಕ್ ಬ್ರೆಡ್ ಅಥವಾ ಗಾರ್ಲಿಕ್ ಬ್ರೆಡ್ ಸ್ಯಾಂಡ್ವಿಚ್ ಯಾವ್ದನ್ನಾದ್ರೂ ಖಂಡಿತವಾಗಿಯೂ ಮಾಡಿ ನೋಡಿ ಹಾಗೂ ಹೇಗಾಯ್ತು ಅಂತ ನಮಗೆ ಯೂಟ್ಯೂಬ್ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಕೆಳಗಿರುವ ಲೈಕ್ ಬಟನ್ ನ ಒತ್ತಿ ನಮ್ಮ ಚಾನಲ್ ಶುಚಿರುಚಿನ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಗಂಟೆ ಬಟನ್ ಒತ್ತಿ ಈ ವಿಡಿಯೋನ ಎಲ್ಲರೊಂದಿಗೂ ಹಂಚ್ಕೊಳ್ಳಿ ಧನ್ಯವಾದಗಳು